ಮಾಡುವಂತ ಕೆಲಸ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆಗೆ ನಿರ್ದೇಶನ ಮಾಡಬೇಕು, ಆ ರೀತಿ ಆಕ್ಟಿವ್ ಆಗಬೇಕು ಅಂತ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಿವತ್ತು ಕೇರಳದಲ್ಲಿ ನಾಲ್ಕು ದಿವಸದಿಂದ ಬರೀ 6 ಇದ್ದದ್ದು ಇವತ್ತು 88 ಇದೆ. ಆ ವೇಗ ನೋಡಿದ್ರೆ ಬಹುಶಃ ಮಕ್ಕಳಿಗೆ ಅನಾನುಕೂಲ ಆಗತಕ್ಕಂತ ಪ್ರಸಂಗ ಇದೆ. ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ. ಸರ್ಕಾರ ಸೀರಿಯಸ್ ತಗೊಳ್ದೆ ಹೋದ್ರೆ ಏನು ಕೋವಿಡ್ ನಲ್ಲಿ ಆದಂತ ಅನಾಹುತ, 42 ಲಕ್ಷ ಜನ ಈ ದೇಶದಲ್ಲಿ ಸತ್ರು, ಆ ರೀತಿ ಮಕ್ಕಳಿಗೆ ಮರಣಾಂತಿಕವಾಗಿ ಅಂತ ಒಂದು ಅಪಾಯಕಾರಿ ಈ ಒಂದು ರೋಗ ಸ್ಪ್ರೆಡ್ ಆಗುವಂತ ಲಕ್ಷಣ ಇದೆ. ಇದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಮಹಾನಗರ ಪಾಲಿಕೆ ಈಗ ಸುಮಾರು 3-4 ತಿಂಗಳಿಂದ ಸಾಕಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಹರಡ್ತಾ ಇವೆ. ಈ ಬಗ್ಗೆ ಜಿಲ್ಲಾಡಳಿತ ಯಾವ ಕ್ರಮಗಳನ್ನು ತಗೊಳ್ತಾ ಇದೆ, ಯಾವುದನ್ನು ಅವೇರ್ನೆಸ್ ಮಾಡ್ತಾ ಇದೆ, ಯಾರನ್ನು ಉದ್ದೇಶ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ನಾವು ಕಾಣ್ತಾ ಇಲ್ಲ. ವಿಶೇಷವಾಗಿ ಈ ಡೆಂಗ್ಯೂ ಇರ್ಬೋದು, ಹಂದಿ ಜ್ವರ ಅಂತಾರಲ್ಲ, ಈಗ ಮತ್ತೊಂದು ಈಗ ಟೊಮೆಟೊ ಜ್ವರ ಬರ್ತಾ ಇದೆ. ವಿಶೇಷವಾಗಿದೆ ಈ ಒಂದು ವಾರದಲ್ಲಿ ಟೊಮೆಟೊ ಜ್ವರ ಆಲ್ರೆಡಿ ಈಗ ಐಡೆಂಟಿಫೈ ಆಗಿದೆ ನಮ್ಮ ದೇಶದಲ್ಲಿ. ಸುಮಾರು 80 ಅದು ಟೊಮೆಟೊ ಜ್ವರ ಯಾರಿಗೆ ಬರ್ತಾ ಇದೆ ಅಂದರೆ 5 ವರ್ಷದ ಕೆಳಗಿನ ಮಕ್ಕಳಿಗೆ.